ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕೃಷಿ ಪ್ರಾಧಾನ್ಯವಾದ ಭಾರತ ದೇಶದಲ್ಲಿ ಇತ್ತೀಚೆಗೆ ಕೃಷಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಮಗ್ರಿಗಳು ಇವತ್ತು ನಮ್ಮ ಕಣ್ಮುಂದೆ ಕಣ್ಮರೆಯಾಗ್ತಿದ್ದಾವೆ. ಕಾರಣ ನೀವು ನೋಡ್ತಾ ಇರಬಹುದು, ಅದು ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಎತ್ತುಗಳಾಗಿರ್ಬೋದು, ಗಾಡಿಗಳಾಗಿರ್ಬೋದು, ನೇಗಿಲುಗಳಾಗಿರ್ಬೋದು, ಹೀಗೆ ಸಾಕಷ್ಟು ವಸ್ತುಗಳು ಇವತ್ತು ನಮ್ಮ ಕಣ್ಮರೆಯಿಂದ ದೂರ ಆಗಿದ್ದಾವೆ. ಅದಕ್ಕೆ ಬಹುಶಃ ಆಧುನಿಕತೆ ಅಂತಲೇ ಹೇಳ್ಬೋದು, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಆಧುನಿಕತೆಯತ್ತ ಮನುಷ್ಯ ಸಾಗ್ತಾ ಇದ್ದಾನೆ. ಹಾಗಾಗಿ ಎತ್ತಿನ ಗಾಡಿಗಳಾಗಿರ್ಬೋದು, ಹೆತ್ತಾಗಿರ್ಬೋದು, ಅಥವಾ ಮರದಿಂದ ತಯಾರಿಸಿದಂತಹ ಸಾಮಗ್ರಿಗಳಾಗಿರ್ಬೋದು ಇವತ್ತು ನಮ್ಮ ಕಣ್ಮುಂದೆಯಿಂದ ದೂರ ಆಗಿದ್ದಾವೆ. ಆದ್ದರಿಂದ ಇವತ್ತು ಹೊಸದುರ್ಗ ತಾಲೂಕಿನ ಹೊನ್ನಿಕೆರೆ ಗ್ರಾಮದಲ್ಲಿ ಇಂತಹ ಒಂದು ಸಾಮಗ್ರಿಗಳನ್ನ ಅಥವಾ ರೈತಾಪಿ ವರ್ಗಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಗ್ರಾಮೀಣ ಕ್ರೀಡೆಗಳನ್ನ ಇವತ್ತು ನಮಗೆ ಪರಿಚಯ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಹೊನ್ನಿಕೆರೆ ಗ್ರಾಮದಲ್ಲಿ ದ್ವಿತೀಯ ಬಾರಿಗೆ ರಾಜ್ಯ ಮಟ್ಟದ ಎತ್ತಿನ ಗಾಡಿ ಸ್ಪರ್ಧೆ ನಡೀತಾ ಇದೆ. ಈ ಸ್ಪರ್ಧೆಯಲ್ಲಿ ನಾವು ಇವತ್ತಿದ್ದೀವಿ, ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು ಎರಡು ಭಾಗದಲ್ಲಿ ಅಂದ್ರೆ ಸ್ಪರ್ಧಾಳಿಗಳಿಗೆ ಎರಡು ಭಾಗ ರೆಡಿ ಮಾಡಿದ್ದಾರೆ. ಮತ್ತೊಂದು ಎರಡು ಭಾಗದಿಂದಲೂ ಕೂಡ ಒಂದೊಂದು ಜೋಡಿ ಎತ್ತುಗಳು ಕೂಡ ಇವತ್ತು ಸ್ಪರ್ಧೆ ಇಳಿತವೆ. ಯಾರು ಇಲ್ಲಿ ಬಂದು ಸ್ಪರ್ಧೆ ಮಾಡಿ ಫೈನಲ್ ರೌಂಡ್ ಅಂದ್ರೆ ಅಂತಿಮ ಅಣಿಗೆ ಸಜ್ಜಾಗ್ತವೆ, ಆ ಒಂದು ಜೋಡಿಗೆ ಇಲ್ಲಿಂದ 1,00,000 ಬಹುಮಾನ ವಿತರಣೆ ಮಾಡಲಾಗ್ತಿದೆ. ಇದು ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರ ಸಾರಥ್ಯದಲ್ಲಿ. ಇನ್ನು ಈ ಸ್ಪರ್ಧೆಗೆ ಇಡೀ ರಾಜ್ಯದಿಂದ ಹಲವಾರು ಜಿಲ್ಲೆಗಳಿಂದ ಈ ಒಂದು ಸ್ಪರ್ಧೆಗೆ ಇವತ್ತು ಜೋಡಿ ಎತ್ತುಗಳು ಮತ್ತು ಅದರ ಸವಾರರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾದ್ರೆ ಈಗ ನೋಡ್ತಾ ಇರ್ಬೋದು ಎರಡು ಬದಿಯಲ್ಲೂ ಕೂಡ ಈಗಾಗಲೇ ಎತ್ತುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಆ ಒಂದು ಡೈರೆಕ್ಷನ್ ಇಂದ ಈ ಒಂದು ಡೈರೆಕ್ಷನ್ ವರೆಗೆ ಇದರ ಓಟ ಇರುತ್ತೆ. ಇದರ ಸ್ಪೀಡ್ ಆಧಾರದ ಮೇಲೆ ಇದನ್ನ ಮೊದಲ ಪ್ರಾಥಮಿಕ ಹಂತದಲ್ಲಿ ಇದನ್ನ ಆಯ್ಕೆ ಮಾಡ್ತಾರೆ. ತದನಂತರ ಇದನ್ನ ಮತ್ತೊಂದು ರೌಂಡ್ ನಡೆಸ್ತಾರೆ. ಫೈನಲ್ ಮೂರನೇ ರೌಂಡ್ಗೆ ಯಾವ ಒಂದು ಸ್ಪರ್ಧೆ ಅಂದ್ರೆ ಯಾವ ಒಂದು ಜೋಡಿ ಹೆತ್ತು ಇದನ್ನ ಕಂಪ್ಲೀಟ್ ಮಾಡುತ್ತೋ ಆ ಒಂದು ಜೋಡಿ ಹೆತ್ತಿಗೆ ಇವತ್ತಿನ ಟ್ರೋಫಿ ಪ್ರಥಮ ಬಹುಮಾನವಾಗಿ ಸಲ್ಲುತ್ತೆ. ವೀಕ್ಷಕರೇ, ಈಗಾಗಲೇ ನೀವು ನೋಡ್ತಾ ಇರೋ ಹಾಗೆ ನಾವು ಇವತ್ತು ಹೊನ್ನೆಕೆರೆ ಗ್ರಾಮದಲ್ಲಿ ಇದ್ವಿ. ಈ ಹೊನ್ನೆಕೆರೆ ಗ್ರಾಮದಲ್ಲಿ ಇವತ್ತು ಜೋಡೆತ್ತುಗಳ ಒಂದು ಸ್ಪರ್ಧೆ ನಡೀತಾ ಇದೆ. ಹಾಗಾದ್ರೆ ಈ ಒಂದು ಜೋಡೆತ್ತುಗಳ ಸ್ಪರ್ಧೆಯಲ್ಲಿ ಗ್ರಾಮಸ್ಥರು ಸಾಕಷ್ಟು ಉತ್ಸುಕತೆಯಿಂದ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಿಪರೇಷನ್ ಮಾಡಿದ್ದಾರೆ ಇಲ್ಲಿನ ಸ್ಪರ್ಧೆಗೆ ಬರುವಂತಹ ಎತ್ತುಗಳಿಗಾಗಿರ್ಬೋದು ಮತ್ತೆ ಅಲ್ಲಿ ಬರುವಂತಹ ಸವಾರರಿಗಾಗಿರ್ಬೋದು, ನೋಡೋಣ. ಅವರನ್ನೇ ಖುದ್ದ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು? ಯಾರಾಗಂತ. ಓಕೆ, ನಿಮ್ಮೂರಾಗಿ ಇವತ್ತು ರಾಜ್ಯ ಮಟ್ಟದ ದ್ವಿತೀಯ ಬಾರಿಯ ಸ್ಪರ್ಧೆ ನಡೀತಾ ಇದೆ, ಹೇಗೆಲ್ಲ ಪ್ರಿಪರೇಷನ್ ಇದೆ ಸರ್? ಮೇಡಮ್ ಅವರು, ಎಲ್ಲ ವ್ಯವಸ್ಥೆ ಇದೆ, ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಅದಾಗತ್ತೆ ನಾವು ಎತ್ತಂದಿದ್ದೀವಿ ನರಸಿಂಹ ಅಂತ ಹೇಳ್ಬಿಟ್ಟು. ಇದು ಸ್ಪೀಡ್ ಹೇಳಕ್ಕಾಗಲ್ಲ, ನೋಡಿದ್ಮೇಲೆ ಗೊತ್ತಾಗುತ್ತೆ ಮೇಡಮ್ ಅವರೇ. ಅಂದ್ರೆ ಇನ್ನು ಆ ಕಡೆ ಕೇಳಿದಿಲ್ಲ ಅಂದ್ರೆ ಸ್ಪರ್ಧೆಗೆ ಇನ್ನು ಹೋಗಿಲ್ಲ? ಇವಾಗ ಸ್ಟಾರ್ಟಿಂಗ್ ಇನ್ನು ಕರುಗಳು. ಓಕೆ ಸರ್, ಅಂದ್ರೆ ಈ ಎತ್ತುಗಳು ಸ್ಪರ್ಧೆ ಬರೋದಿಕ್ಕೆ ಹೇಗೆಲ್ಲ ಅವಕ್ಕೆ ಮೇವುಗಳನ್ನ ಹಾಕ್ತಾ ಪ್ರಿಪೇರ್ ಮಾಡಿರ್ತೀರಾ? ಮಾಮೂಲಿ ಮೇಡಮ್, ರಾಗಿ ಹುಲ್ಲು, ಹುಳ್ಳಿ, ರೇವ ಭೂಸ, ಗೋಧಿ ಭೂಸ ಮಾಮೂಲಿ ನಾವು ಕೊಡ್ತೀವಿ ಮೇಡಮ್. ಅಂದ್ರೆ ರಾಜ್ಯದಲ್ಲಿ ಎಲ್ಲಾ ಕಡೆ ಸ್ಪರ್ಧೆಗಳಿಗೆ ಭಾಗವಹಿಸ್ತಾ ಇರ್ತೀರಾ? ಸ್ಪರ್ಧೆಯಲ್ಲಿ ಆಗಮಿಸಿದೀವಿ ಸರ್. ಇತ್ತೀಚೆಗೆ ನಾವು ಒಂದಷ್ಟು ಮಾಹಿತಿಗಳು ಕೇಳ್ತಾ ಇರ್ತೀವಿ, ಈ ಸ್ಪರ್ಧೆಗೆ ಬರುವಂತಹ ಎತ್ತುಗಳಿಗೆ, ಎಸ್ಪೆಷಲಿ ಸ್ಪರ್ಧೆಗಳಿಗೆ ಬರುವಂತಹ ಎತ್ತುಗಳಿಗೆ ಬಿಯರ್ ಬಳಸ್ತಾರೆ ಅಥವಾ ಮಾಂಸ ಬಳಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಸ್ಪರ್ಧೆಯಲ್ಲಿ ಚೆನ್ನಾಗಿ ಪ್ರದರ್ಶನ ನೀಡಲಿ ಅಂತ. ಆ ಒಂದು ಮಾತು ಏನ್ ಹೇಳ್ತೀರಾ ಸರ್? ಬಿಯರ್ ಮಾಂಸ ಅದು ಇದು ಏನು ಬೆಳೆಸಲ್ಲ, ಪ್ಯೂರ್ ಆಗಿ ವೆಜ್ ಆಗಿ ಬೆಳೆಸೋದು. ಇದು ಜೋಳ, ಅಕ್ಕಿ ಬೋಸ,
ಆಮೇಲೆ ಹಿಂಡಿ ಅದನ್ನ ಬಿಟ್ರೆ ವೆಜ್ ಪ್ಯೂರ್ ವೆಜ್ ಬಿಟ್ರೆ ಯಾವುದೇ ರೀತಿಯಾದಂತ ಮಾಂಸಾಹಾರಗಳನ್ನು ಯಾವುದು ಬಳಸಲ್ಲ ಮೇಡಮ್ ನಾವು ಇನ್ನು ಈ ಒಂದು ಹಸುನ ಯಾವ ಒಂದು ಪ್ರದೇಶದಿಂದ ತಂದಿದ್ರೆ ಅಂದ್ರೆ ಇದರಲ್ಲಿ ಒಂದಷ್ಟು ಸ್ಪೆಷಲ್ ತಳಿಗಳು ಬರ್ತಾ ಇರ್ತವಲ್ಲ ಅಂದ್ರೆ ಸಾಕಷ್ಟು ರೇಸಿ ಬಳಸುವಂತಹ ತಳಿಗಳನ್ನ ಬೆಳಗಾಂ ಆಗಿರ್ಬೋದು ಮಹಾರಾಷ್ಟ್ರದಿಂದ ತರ್ತಾ ಇರ್ತಾರೆ ಅತರ ಏನಾದ್ರು ತಂದಿದ್ದುಂಟ ಇಲ್ಲ ಇದು ಪ್ಯೂರ್ ಹಳ್ಳಿಕಾರ ಇದು ಬೆಂಗಳೂರಿನಿಂದ ತಂದಿರೋದು ಸಂತೋಷ್ ಅವರ ಇದರ ಕಡೆಯಿಂದ ಬಂದಿರೋದು ಇದರ ಹೆಸರು ಪೈಲ್ವಾನ್ ಅಂತ ಹೆಸರು ಮಾಡಿದೀವಿ ನಾವು ಓಕೆ ಎಷ್ಟು ವರ್ಷಗಳಿಂದ ರೇಸ್ ಅಲ್ಲಿ ಇದೆ ಇದು ಆಕ್ಚುಲಿ 3 ವರ್ಷದಿಂದ ರೇಸ್ ಅಲ್ಲಿ ಇದೆ ಲಾಸ್ಟ್ ಟೈಮ್ ಫಸ್ಟ್ ಪ್ರೈಸ್ ಹೊಡೆದಿದೆ ಇದು ಅತಿ ಹೆಚ್ಚು ತಂದಿರ ಸಂಭಾವನೆ ಯಾವುದು ಅಂದ್ರೆ ಪ್ರೈಸ್ ಅಲ್ಲಿ ಅತಿ ಹೆಚ್ಚು ಸಂಭಾವನೆ ತಂದಿದೆ ಲಾಸ್ಟ್ ಟೈಮ್ ಅಲ್ಲಿ 15000 ತಗೊಂಡಿದೆ 50000 ಆದ್ಮೇಲೆ ಒಂದ್ ಬುಲೆಟ್ ಪ್ರೈಸ್ ತಗೊಂಡಿದೆ ಫಸ್ಟ್ ಪ್ರೈಸ್ ಸಾಕಷ್ಟು ಬೈಕ್ ಎಲ್ಲ ಗೋಲ್ಡ್ ಮೆಡಲ್ ಎಲ್ಲ ತಗೊಂಡಿದೆ ಗೋಲ್ಡ್ ಕಾಯಿನ್ ಎಲ್ಲ ತಗೊಂಡಿದೆ ಮೇಡಂ ಅವರು ಓಕೆ ಇದನ್ನ ಮೇಂಟೇನ್ ಮಾಡೋಕೆ ಎಷ್ಟು ಖರ್ಚು ಬರುತ್ತೆ ನಿಮಗೆ ಒಂದು ತಿಂಗಳಿಗೆ ಅಂದ್ರೆ ಸರಿ ಸುಮಾರು ಮೇಂಟೇನ್ ಮಾಡೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಇದನ್ನ ಒಂದು ತಿಂಗಳಿಗೆ ಮೇಂಟೇನ್ ಮಾಡಬೇಕು ಅಂದ್ರೆ ಒಂದು 20000 ಖರ್ಚು ಬರುತ್ತೆ ಮೇಡಂ ನಾವು ಹಾಲು ಮೊಟ್ಟೆ ಅಕ್ಕಿ ಬೂಸ ಹುಲ್ಲು ರಾಗಿ ಹುಲ್ಲು ಹಸಿ ರಾಗಿ ಹುಲ್ಲು ಹಸಿ ಸಪ್ಪೆ ಎಲ್ಲ ಹಾಕ್ತೀವಿ ಮೇಡಂ ಅದರಿಂದ ಅದು ಈಗ ಅರಕಲಗೋಡು ತೇಗೂರು ಅಲ್ಲಿ ಎಲ್ಲ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಥರ್ಡ್ ಪ್ಲೇಸ್ ಮಾಡ್ಕೊಂಡು ಬಂದಿದೆ ಇನ್ನು ಬಂದಂತಹ ಇಲ್ಲಿಗೆ ಸಾರ್ವಜನಿಕರಾಗಿರ್ಬೋದು ಆಡಿಯನ್ಸ್ ಆಗಿರ್ಬೋದು ಸವಾರರಾಗಿರ್ಬೋದು ಅವರಿಗೆಲ್ಲರಿಗೂ ಕೂಡ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಬಂದಂತವರಿಗೆ ಸ್ನ್ಯಾಕ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಇಲ್ಲಿ ಸ್ವಲ್ಪ ಕಲ್ಪಿಸಲಾಗಿದೆ ಅಂದ್ರೆ ಊರಿಂದ ಸ್ವಲ್ಪ ಅಂದ್ರೆ 1/2 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಮೈದಾನವನ್ನ ಆಯೋಜನೆ ಮಾಡಿದ್ದು ಆದ್ರಿಂದ ಇಲ್ಲಿ ಬಂದಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ಇಲ್ಲಿ ಸ್ನ್ಯಾಕ್ಸ್ ನ ವ್ಯವಸ್ಥೆ ಇದೆ ಹಾಗೆ ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ತುಂಬಾ ಖುಷಿ ಪಡುವಂತದ್ದು ಈ ಒಂದು ಸ್ಪರ್ಧೆ ಮಧ್ಯದಲ್ಲಿ ಮಧ್ಯದಲ್ಲಿ ತುಂತುರು ಮಳೆ ಹನಿ ಕೂಡ ಬರ್ತಾ ಇದೆ ಅಂದ್ರೆ ಸ್ಪರ್ಧೆ ಕಾವೇರ್ತಿದೆ ಮಳೆ ಹನಿ ತಣ್ಣು ಮಾಡ್ತಿದೆ ಅಂತಲೇ ಹೇಳ್ಬೋದು ಎಸ್ ವೀಕ್ಷಕರೇ ನೋಡ್ತಾ ಇದ್ರೆ ಬಂದಂತಹ ಅಷ್ಟು ಪ್ರೇಕ್ಷಕರು ಕೂಡ ತುಂಬಾ ಉತ್ಸುಕತೆಯಿಂದ ತುಂಬಾ ಸ್ಪೋರ್ಟಿವಾಗಿ ಈ ಒಂದು ಸ್ಪರ್ಧೆಯನ್ನ ವೀಕ್ಷಿಸುತ್ತಿದ್ದಾರೆ ಕೊನೆಯದಾಗಿ ಹೇಳೋದಿಷ್ಟೇ ಯಾರಿಗೆ ಇಲ್ಲಿ ಎಲ್ಲರೂ ಕೂಡ ಸ್ಪೋರ್ಟಿವಾಗಿ ಇರಲಿ ಅಂತ ಹೇಳಿ ಈಗಾಗಲೇ ನೋಡ್ತಾ ಇರ್ಬೋದು ಹೊನ್ನೇಕೆರೆಯಲ್ಲಿ ನಡೆಯುವಂತಹ ಸ್ಪರ್ಧೆ ಎಷ್ಟೆಲ್ಲ ರಂಗ್ ಹೇರ್ತಿದೆ ಅಂತೇಳಿ ಇನ್ನು ಈ ಎಲ್ಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಅಷ್ಟು ಜೋಡಿ ಎತ್ತುಗಳು ಕೂಡ ಗೆಲ್ಲಲಿ ಒಳ್ಳೆ ರೀತಿ ಪ್ರದರ್ಶನ ಕಾಣಲಿ ಅಂತ ಹೇಳ್ತಾ ಕ್ಯಾಮರಾಮನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ